Hello everyone, welcome back to our YouTube channel Prism Infotech Hasana. Program number 5.10 ಈ ರೀತಿ ಇದೆ. ಇಂಪ್ಲಿಸಿಟ್ ಟೈಪ್ ಕನ್ವರ್ಷನ್ ಫ್ರಮ್ ಇಂಟಿಜರ್ ಟು ಫ್ಲೋಟ್. ಇಂಪ್ಲಿಸಿಟ್ ಟೈಪ್ ಕನ್ವರ್ಷನ್ ಅಂತ ಹೇಳಿದ್ರೆ ಟೈಪ್ ಕ್ಯಾಸ್ಟ್ ಆಪರೇಟರ್ ಯೂಸ್ ಮಾಡದಲ್ಲ ಇದ್ರೂ ಕೂಡ ತನಗ್ ತಾನೇನೆ ಒಂದು ಡೇಟಾ ಟೈಪ್ ಇಂದ ಇನ್ನೊಂದು ಡೇಟಾ ಟೈಪ್ ಗೆ ಕನ್ವರ್ಟ್ ಆಗೋದನ್ನ ಇಂಪ್ಲಿಸಿಟ್ ಟೈಪ್ ಕನ್ವರ್ಷನ್ ಅಂತ ಕರಿತೇವೆ. ಈಗ ಈ ಪ್ರೋಗ್ರಾಂ ನ ಹಂತ ಹಂತವಾಗಿ ನೋಡ್ತಾ ಹೋಗೋಣ. ಈ ಪ್ರೋಗ್ರಾಮ್ ಅಲ್ಲಿ ಎ ಮತ್ತೆ ಬಿ ವೇರಿಯೇಬಲ್ಸ್ ಗೆ 10 ಮತ್ತೆ 11 ಇಂಟಿಜರ್ ವ್ಯಾಲ್ಯೂಸ್ ನ ಸ್ಟೋರ್ ಮಾಡಿದ್ದೇವೆ. ಈಗ ಮೂರನೇ ಸ್ಟೇಟ್ಮೆಂಟ್ ಹೋಗೋದಾದ್ರೆ ಸಮ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ. ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆದ ನಂತರ ಸಮ್ ವೇರಿಯಬಲ್ ಇಂಟಿಜರ್ ಆಗುತ್ತೆ. ಕಾರಣ ಇಷ್ಟೇ, ಸಮ್ ವ್ಯಾಲ್ಯೂ ಎ ಮತ್ತೆ ಬಿ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗಿದೆ. ಎ ಮತ್ತೆ ಬಿ ವೇರಿಯಬಲ್ಸ್ ಎರಡು ಕೂಡ ಇಂಟಿಜರ್ಸ್ ಆಗಿದೆ, ಅದಕ್ಕೋಸ್ಕರ ಸಮ್ ವೇರಿಯಬಲ್ ಇಂಟಿಜರ್ ಆಗುತ್ತೆ. ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆದ ನಂತರ ಕಂಪ್ಯೂಟರ್ ಮೆಮೊರಿ ಲೊಕೇಶನ್ ಒಳಗಡೆ ಒಂದು ಆಬ್ಜೆಕ್ಟ್ ಜನರೇಟ್ ಆಗುತ್ತೆ. ಆ ಆಬ್ಜೆಕ್ಟ್ ವ್ಯಾಲ್ಯೂ 21 ಆಗಿರುತ್ತೆ. ಆ ಆಬ್ಜೆಕ್ಟ್ ನ ಸಮ್ ಅಂತಕ್ಕಂತಹ ಒಂದು ವೇರಿಯಬಲ್ ಇಂದ ರೆಫರ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಾಲ್ಕನೇ ಸ್ಟೇಟ್ಮೆಂಟ್ ಅಲ್ಲಿ ಆವರೇಜ್ ವ್ಯಾಲ್ಯೂ ಸಮ್ ಮತ್ತೆ 2 ಮೇಲೆ ಡಿಪೆಂಡ್ ಆಗಿದೆ. ಸಮ್ ಮತ್ತೆ 2 ಎರಡೂ ಕೂಡ ಇಂಟಿಜರ್ ಆಗಿದ್ರು ಕೂಡ ಆವರೇಜ್ ಅಂತಕ್ಕಂತಹ ವೇರಿಯಬಲ್ ಫ್ಲೋಟ್ ಆಗಿರುತ್ತೆ. ಕಾರಣ ಇಷ್ಟೇ, ಇಲ್ಲಿ ಡಿವಿಷನ್ ಇದೆ. ಡಿವಿಷನ್ ಇದೆ ಅಂತ ಹೇಳಿದ್ರೆ ಫ್ರಾಕ್ಷನ್ ಬರೋ ಸಾಧ್ಯತೆ ಇದೆ, ಅದಕ್ಕೋಸ್ಕರ ಆವರೇಜ್ ಅಂತಕ್ಕಂತಹ ವೇರಿಯಬಲ್ ಫ್ಲೋಟ್ ಆಗಿರುತ್ತೆ. ಈ ನಾಲ್ಕನೇ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆದ ನಂತರ ಕಂಪ್ಯೂಟರ್ ಮೆಮೊರಿ ಲೊಕೇಶನ್ ಒಳಗಡೆ ಮತ್ತೊಂದು ಆಬ್ಜೆಕ್ಟ್ ಜನರೇಟ್ ಆಗುತ್ತೆ. ಆ ಆಬ್ಜೆಕ್ಟ್ ವ್ಯಾಲ್ಯೂ 10.5 ಇರುತ್ತೆ. ಅಂದ್ರೆ ಇಲ್ಲಿ ಫ್ರಾಕ್ಷನ್ ಇದೆ, ಗಮನಿಸಬಹುದು. ಈ ಆಬ್ಜೆಕ್ಟ್ ನ ಆವರೇಜ್ ಅಂತಕ್ಕಂತಹ ವೇರಿಯಬಲ್ ಇಂದ ರೆಫರ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಐದನೇ ಸ್ಟೇಟ್ಮೆಂಟ್ ಹೋಗೋಣ. ಈ ಐದನೇ ಸ್ಟೇಟ್ಮೆಂಟ್ ಪ್ರಿಂಟ್ ಸ್ಟೇಟ್ಮೆಂಟ್ ಆಗಿರೋದ್ರಿಂದ ಇದು ಔಟ್ಪುಟ್ ನ ಜನರೇಟ್ ಮಾಡುತ್ತೆ. ಪ್ರಿಂಟ್ ಸ್ಟೇಟ್ಮೆಂಟ್ ಅಲ್ಲಿ ಡಬಲ್ ಕೊಟೇಶನ್ ಒಳಗಡೆ ಆವರೇಜ್ ಅಂತ ಇರೋದ್ರಿಂದ ಆವರೇಜ್ ಅಂತಾನೆ ಬರುತ್ತೆ ಔಟ್ಪುಟ್ ಅಲ್ಲಿ. ಡಬಲ್ ಕೊಟೇಶನ್ ಕಾಮ ಆದ ನಂತರ ಆವರೇಜ್ ಇದೆ. ಹಾಗಾದ್ರೆ ಆ ಆವರೇಜ್ ವ್ಯಾಲ್ಯೂ 10.5 ಇರೋದ್ರಿಂದ ಔಟ್ಪುಟ್ ಅಲ್ಲಿ 10.5 ಅಂತ ಬರುತ್ತೆ. ಇದಾದ ನಂತರ ಈ ಪ್ರೋಗ್ರಾಮಿನ ಕೊನೆಯ ಸ್ಟೇಟ್ಮೆಂಟ್ ಈ ರೀತಿ ಇದೆ. ಪ್ರಿಂಟ್ ಸ್ಟೇಟ್ಮೆಂಟ್ ಒಳಗಡೆ ಟೈಪ್ ಆಫ್ ಆವರೇಜ್. ಈ ಉದಾಹರಣೆಯಲ್ಲಿ ಆವರೇಜ್ ಐಡೆಂಟಿಫೈಯರ್ ಫ್ಲೋಟ್ ಆಗಿರೋದ್ರಿಂದ ಅದರದ್ದು ಡೇಟಾ ಟೈಪ್ ಫ್ಲೋಟ್ ಬಂದಿರೋದನ್ನ ನಾವು ಇಲ್ಲಿ ಗಮನಿಸಬಹುದು. ಅಂದ್ರೆ ಆವರೇಜ್ ವ್ಯಾಲ್ಯೂ ಸಮ್ಮು ಮತ್ತೆ 2 ಮೇಲೆ ಡಿಪೆಂಡ್ ಆಗಿತ್ತು. ಸಮ್ಮು ಮತ್ತೆ 2 ಎರಡು ಕೂಡ ಇಂಟಿಜರ್ ಆಗಿದ್ರೂ ಕೂಡ ಆವರೇಜ್ ವೇರಿಯಬಲ್ ಏನಾಗಿದೆ ಅಂತಂದ್ರೆ ಫ್ಲೋಟ್ ಆಗಿದೆ. ಈ ಉದಾಹರಣೆಯಲ್ಲಿ ಆವರೇಜ್ ತನಗ್ ತಾನೇ ಫ್ಲೋಟಿ ಕನ್ವರ್ಟ್ ಆಗಿದೆ, ಅದಕ್ಕೋಸ್ಕರ ಇದನ್ನ ಇಂಪ್ಲಿಸಿಟ್ ಟೈಪ್ ಕನ್ವರ್ಷನ್ ಅಂತ ಕರಿತೇವೆ. ಈ ಪ್ರೋಗ್ರಾಮ್ ನ ಆನ್ಲೈನ್ ಕಂಪೈಲರ್ ಅಲ್ಲಿ ಎಕ್ಸಿಕ್ಯೂಟ್ ಮಾಡಿ ನೋಡೋಣ. ಪ್ರೋಗ್ರಾಮ್ ನಂಬರ್ 10.5 ನ ಎಸ್ ಇಟ್ ಇಸ್ ಟೈಪ್ ಮಾಡಿದೀವಿ. ಈಗ ಈ ಪ್ರೋಗ್ರಾಮ್ ನ ರನ್ ಮಾಡಿ ನೋಡೋಣ. ರನ್ ಮಾಡಿದ್ಮೇಲೆ ಔಟ್ಪುಟ್ ಅಲ್ಲಿ ನಾವು ಗಮನಿಸಬಹುದು ಆವರೇಜ್ ವೇರಿಯಬಲ್ ಡೇಟಾ ಟೈಪ್ ಫ್ಲೋಟ್ ಆಗಿದೆ. ಈ ಪ್ರೋಗ್ರಾಮಿನ ಐದನೇ ಸ್ಟೇಟ್ಮೆಂಟ್ ನ ಗಮನಿಸೋದೇ ಆದ್ರೆ ಈಕ್ವಲ್ ಸಿಂಬಲ್ ಇಂದ ರೈಟ್ ಹ್ಯಾಂಡ್ ಸೈಡ್ ಎರಡೂ ಕೂಡ ಇಂಟಿಜರ್ ಆಗಿದ್ರು ಕೂಡ ಆವರೇಜ್ ವೇರಿಯಬಲ್ ತನಗ್ ತಾನೇ ಫ್ಲೋಟಿ ಕನ್ಸಿಡರ್ ಆಗಿದೆ, ಅದಕ್ಕೋಸ್ಕರ ಇದನ್ನ ನಾವು ಇಂಪ್ಲಿಸಿಟ್ ಟೈಪ್ ಕನ್ವರ್ಷನ್ ಅಂತ ಕರಿತೇವೆ. ಇಲ್ಲಿಗೆ ಈ ಪ್ರೋಗ್ರಾಮ್ ನ ಕೊನೆಗೊಳಿಸೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಈ ವಿಡಿಯೋವನ್ನ ಕೊನೆ ತನಕ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು.